ಪ್ರಕೃತಿಯ ಮಡಿಲಲ್ಲಿ ಎಷ್ಟು ಚಮತ್ಕಾರಿಯುತವಾದ ಶಾಂತಿ ಸೌಹಾರ್ದತೆ ನೆಮ್ಮದಿ ದೊರಕುತ್ತೆ ಅಲ್ವಾ ಆದರೆ ನಮ್ಮ ಪಾತ್ರಗಳಲ್ಲಿ ಅದರಲ್ಲಿರುವಂತಹ ಉದ್ವೇಗ ಭಯ ಆತಂಕದಲ್ಲಿ ಎಲ್ಲೋ ಒಂದು ಕಡೆ ಸಹಜವಾಗಿ ಪ್ರಕೃತಿಯ ಭಾಗವಾಗಿ ಇರೋ ನಾವು ಆ ಸೌಹಾರ್ದತೆಯನ್ನು ಕಳ್ಕೊಂಡು ಬಿಡ್ತೀವಿ ಈ ತರದೊಂದು ಅಮೋಘವಾದ ಸ್ಥಳಗಳಲ್ಲಿ ಧ್ಯಾನ ಸ್ಥಿತಿಯಲ್ಲಿ ಮತ್ತೆ ಅದರ ತುಣುಕು ಅದರ ಸ್ವಲ್ಪ ಪ್ರಮಾಣದ ಅನುಭವ ಆಗಾಗ್ಗೆ ನಮಗೆ ದೊರೆಯುತ್ತೆ ಮತ್ತೆ ತಾಯಿಯ ಗರ್ಭಕ್ಕೆ ಹೋಗಿ ಆ ಒಂದು ನೆಮ್ಮದಿ ಶಾಂತಿ ಆ ಒಂದು ಸ್ವಾತಂತ್ರ್ಯವನ್ನು ಅನುಭವಿಸೋಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಸುತ್ತಲ್ವಾ ನಮ್ಮಲ್ಲಿ ಎಷ್ಟೋ ಜನ ತಾಯಿಯ ಗರ್ಭದಲ್ಲಿ ಆ 9 ತಿಂಗಳುಗಳ ಕಾಲ ಕೇವಲ ದೈಹಿಕವಾಗಿ ಕೆಲವೊಂದು ಅಂಗಾಂಗ ರಚನೆ ಆಗುತ್ತೆ ಬೆಳವಣಿಗೆ ಆಗುತ್ತೆ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ ಅಲ್ಲಿ ನಡೆಯುವ ಆ ದೈವಿ ಸಂಕಲ್ಪದಿಂದ ನಡೆಯುವ ಚಮತ್ಕಾರಗಳು ಆ ಸುಂದರವಾದ ಆತ್ಮದ ಆ ಗುಣಗಳ ಅನಾವರಣ ಅನುಭವ ಅದೆಲ್ಲವೂ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಮತ್ತೆ ಧ್ಯಾನ ಸ್ಥಿತಿಯಲ್ಲಿ ಪ್ರಕೃತಿಯ ಮಡಿಲಲ್ಲಿದ್ದಾಗ ಸಿಗುವಂತ ಆನಂದ ಸೌಹಾರ್ದತೆ ನಿರಾಳತೆ ಆರೋಗ್ಯದಷ್ಟೇ ಸುಖಕರವಾದಂತ ಅನುಭವವನ್ನ ನಾವು ತಾಯಿಯ ಗರ್ಭದಲ್ಲಿದ್ದಾಗ ಪಡೆದ ಆ ಚಮತ್ಕಾರಿಯುತವಾದ ಶಕ್ತಿಗಳನ್ನು ಅನುಭವಿಸುವಾಗಿದ್ರೆ ಎಷ್ಟಾಗಿರುತ್ತಲ್ವಾ ಇದೇ ಭಾನುವಾರ ನಡೀತಾ ಇರುವಂತ ರೀಬರ್ತ್ ಅಂದ್ರೆ ಪುನರ್ಜನ್ಮದಂತ ಒಂದು ಅನುಭವವನ್ನೇ ಕೊಡುವಂತ ತಾಯಿಯ ಗರ್ಭದಲ್ಲಿದ್ದ ಆ 9 ತಿಂಗಳುಗಳ ಕಾಲ ನಡೆದ ಆ ಒಂದು ಪಂಚಭೂತಗಳ ಒಂದು ಸಮತೋಲನ ಇರಬಹುದು ಅಥವಾ ದೈವಿ ಕೃಪೆಯಿಂದ ನಡೆದಂತ ಚಮತ್ಕಾರಿಯುತವಾದ ಕ್ರಿಯೆಗಳಿರಬಹುದು ಆ ಒಂದು ಆತ್ಮ ಆ ಮನುಷ್ಯ ರೂಪದಲ್ಲಿ ಬಂದಾಗ ಪಡೆಯುವಂತ ಆ ಸುಂದರವಾದ ಅಮೋಘವಾದ ಹಂತಗಳ ಆ ಒಂದು ಅನುಭವಗಳ ಒಂದು ವಿಮರ್ಶೆ ಇರಬಹುದು ಎಲ್ಲವನ್ನು ಮತ್ತೆ ಅರ್ಥ ಮಾಡಿಕೊಂಡು ಆತ್ಮದಲ್ಲಿರುವ ಆ ಚೈತನ್ಯವನ್ನ ಆ ಶಕ್ತಿಯನ್ನ ಪುನರ್ಜಾಗೃತಿ ಮಾಡಿಕೊಳ್ಳುವಂತ ಒಂದು ಅರಿವನ್ನ ಮೂಡಿಸುವಂತ ಸಣ್ಣದಾದ 5 ದಿನಗಳ ಕಾರ್ಯಾಗಾರವನ್ನು ನಾವು ಆಯೋಜಿಸ್ತಾ ಇದ್ದೀವಿ ಸಮೃದ್ಧಿ ವೆಲ್ನೆಸ್ ಸೆಂಟರ್ ಕಡೆಯಿಂದ ಮಾಡುವಂತ ಈ ಆನ್ಲೈನ್ ಕಾರ್ಯಾಗಾರದಲ್ಲಿ ಪ್ರತಿದಿನ ಪ್ರತಿ ತಿಂಗಳು ತಾಯಿಯ ಗರ್ಭದಲ್ಲಿ ನಡೆಯುವಂತಹ ಆ ಒಂದು ಆಧ್ಯಾತ್ಮಿಕ ಕ್ರಿಯೆಯನ್ನು ಅರ್ಥಕೊಂಡು ನಮ್ಮ ಪಾತ್ರದಲ್ಲಿ ವಾಸ್ತವದಲ್ಲಿ ನಾವು ಅದನ್ನು ಹೇಗೆ ನಮ್ಮ ಬುದ್ಧಿ ನಮ್ಮ ಒಂದು ಗುಣಗಳು ಮತ್ತು ನಮ್ಮ ಶಕ್ತಿ ಚೈತನ್ಯದ ವೃದ್ಧಿಯನ್ನು ಮಾಡ್ಕೊಳ್ಳೋಕೆ ಉಪಯೋಗಿಸ್ಕೊಳ್ಬೋದು ಅನ್ನೋದನ್ನು ಕಲ್ತ್ಕೊಳ್ಳೋಣ ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ನಾವು ಇನ್ನೂ ಸಾಕಷ್ಟು ಹೆಚ್ಚು ಪ್ರಮಾಣದಲ್ಲಿ ಆರೋಗ್ಯಕರವಾಗಿರೋಕೆ ಈ ಒಂದು ಅರಿವು ಮತ್ತು ಆ ಒಂದು ಹಂತದಲ್ಲಿ ನಡೆದ ಕ್ರಿಯೆಗಳ ಬಗ್ಗೆ ತಿಳ್ಕೊಳ್ಳುವಂತಹ ಆ ಒಂದು ಜ್ಞಾನದ ವೃದ್ಧಿ ಏನಿದೆ ಅದು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡುತ್ತೆ ಈ ನಿಟ್ಟಿನಲ್ಲಿ ಈ ಒಂದು 5 ದಿನಗಳ ಕಾರ್ಯಾಗಾರದಲ್ಲಿ ಆಧ್ಯಾತ್ಮಿಕವಾಗಿ ಸಾಕಷ್ಟು ಧ್ಯಾನ ಕ್ರಿಯೆಗಳನ್ನು ಮಾಡ್ತಾ ಆ ಅಷ್ಟು ಆಧ್ಯಾತ್ಮಿಕ ಕ್ರಿಯೆಯಲ್ಲಿ ನಡೆಯುವಂತಹ ಚಮತ್ಕಾರಗಳನ್ನು ತಿಳ್ಕೊಳ್ತಾ ನಮ್ಮ ಜೀವನವನ್ನು ಹೆಚ್ಚು ಆರೋಗ್ಯಕರವಾಗಿ ಯಶಸ್ಸಿನಿಂದ ನಡೆಸ್ಕೊಂಡು ಹೋಗೋಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಪ್ರಕೃತಿಯ ಮಡಿಲಲ್ಲಿರುವಂತಹ ಆ ಒಂದು ಆರೋಗ್ಯಕರ ಚಮತ್ಕಾರಿಯುತವಾದಂತಹ ಶಕ್ತಿಯನ್ನು ಮತ್ತೆ ಅನುಭವಿಸೋ ಪ್ರಯತ್ನವನ್ನು ಮಾಡೋಣ ಬನ್ನಿ ಜೊತೆಯಲ್ಲಿ ಧ್ಯಾನ ಮಾಡೋಣ ಸಿಗ್ತೀನಿ ಇದೇ ಭಾನುವಾರ ನಮಸ್ಕಾರ